ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಮಾಡಿರೋ ರೆಸಿಪಿ ಏನಂತ ನಿಮಗೆ ನೋಡುವಾಗಲೇ ಗೊತ್ತಾಗಿರ್ಬೋದು. ಫಿಶ್ ಫ್ರೈ, ಮುರುಮೀನು ಫ್ರೈ ಅಂತ ಕರೀತಾರೆ ಇದಕ್ಕೆ, ಮುರುಮೀನು ಅಂತ ಕರೀತಾರೆ. ನಾನು ಮುರುಮೀನು ಸಾರು ಮಾಡೋದನ್ನು ನಾನು ತೋರಿಸಿದ್ದೇನೆ, ಹಾಗೆ ಇದು ಫ್ರೈ ಮಾಡೋದಂತೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೇನೆ. ಈ ಒಂದು ನಾನು ಫಿಶ್ಗೆ ಯಾವುದೆಲ್ಲ ಮಸಾಲ ಹಾಕಿದ್ದೀನಿ, ಹೇಗೆ ಮಾಡಿದ್ದೀನಿ ಅಂತ ನನ್ನ ಈ ಒಂದು ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ. ಇಲ್ಲಿಗೆ ನಾನು ಪ್ಯಾನಿಗೆ 10 ಕೆಂಪು ಮೆಣಸನ್ನು ಈ ಥರ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ಮಿಕ್ಸಿ ಜಾರಿಗೆ 6 ಬೆಳ್ಳುಳ್ಳಿ, ಹಾಗೆ ಹಸಿ ಶುಂಠಿಯನ್ನು ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ, 1/2 ಟೇಬಲ್ ಸ್ಪೂನ್ ಆಗುವಷ್ಟು ಓಂ ಕಾಳು, ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜ, ಹಾಗೆ ಫ್ರೈ ಮಾಡಿದಂಥ ಇದು ಕೆಂಪು ಮೆಣಸನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಹಾಗೆ ನಾವು ಮಸಾಲೆ ಎಲ್ಲ ಹಾಕಿದ್ದೇವಲ್ಲ ಅದೆಲ್ಲ ಹುರಿದುಕೊಳ್ಳಲಿಲ್ಲ, ಅದು ಹಸಿಯಾಗಿ ಹಾಕ್ಕೊಂಡಿದ್ದೇನೆ. ಚೆನ್ನಾಗಿ ಪರಿಮಳ ಬರ್ತದೆ ಹಸಿ ಹಸಿ ಹಾಕಿದರೆ. ಹಾಗೆ ಹೊಡೆದಂಥ ಒಂದು ಮೊಟ್ಟೆ, ರುಚಿಗೆ ತಕ್ಕಷ್ಟು ಉಪ್ಪು, ಸಣ್ಣ ಉಂಡೆ ಆಗುವಷ್ಟು ಹುಣಸೆ, ಹುಣಸೆ ಹುಳಿ ನೋಡಿ ಹಾಕ್ಕೊಳ್ಳಿ. ಕೆಲವು ಹುಣಸೆ ಹುಳಿ ಜಾಸ್ತಿ ಇರ್ತದೆ, ಕೆಲವು ಸಪ್ಪೆ ಇರ್ತದೆ. ಈಗ ಇದು ಒಂದು ಸತ್ತು ಗ್ರೈಂಡ್ ಮಾಡಿ ತಂದಿದ್ದೇನೆ, ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ಪುನಮ್ಮೆ ಗ್ರೈಂಡ್ ಮಾಡಿ ತರ್ತೇನೆ. ಹಾಗೆ ಈ ಒಂದು ಪೇಸ್ಟ್ ರೆಡಿ ಆಗಿದೆ. ಈಗ ಈ ಪೇಸ್ಟನ್ನು ನಾನು ಬಟ್ಟಲಿಗೆ ಹಾಕ್ಕೊಳ್ತಿದ್ದೇನೆ. ಈ ಪೇಸ್ಟ್ ತಿಕ್ಕಾಗಿ ಇರಬೇಕು, ಸ್ವಲ್ಪ ತೆಳುವಾಗಬಾರ್ದು, ಆವಾಗ ಮಸಾಲೆ ಎಲ್ಲ ಬಿಡ್ತದೆ, ನೀರು ನೀರಾಗ್ತದೆ. ಹಾಗೆ ನಾನು 10 ಮುರುಮೀನನ್ನು ಈ ಥರ ಕಟ್ ಮಾಡಿ ಚೆನ್ನಾಗಿ ಸೈಡ್ ಸೈಡ್ ಎಲ್ಲ ಸ್ಲೈಸ್ ಮಾಡಿದ್ದೀನಿ ನೋಡಿ. ಹಾಗೆ ಮಸಾಲೆ ಸಹ ನಾವು ಹಾಕುವಾಗ ಚೆನ್ನಾಗಿ ಹಾಕ್ಕೊಳ್ಬೇಕು, ಹೊಟ್ಟೆ ಒಳಗಡೆ ಎಲ್ಲ ಈ ಥರ ಮಸಾಲವನ್ನು ಹೊಟ್ಟೆ ಒಳಗಡೆ ಎಲ್ಲ ತುರಿಸಿ ಹಾಕ್ಕೊಳ್ಬೇಕು. ಆವಾಗ ಈ ಒಂದು ಮೀನಿಗೆ ಮಸಾಲೆ ಚೆನ್ನಾಗಿ ಎಳ್ಕೊಳ್ತದೆ. ಎಲ್ಲ ಮೀನನ್ನು ನಾವು ಈ ಥರ ಮಸಾಲೆ ಹಾಕುವ. ಈಗೆಲ್ಲ ಮೀನಿಗೆ ಮಸಾಲೆ ಹಾಕಿ ಆಯಿತು. ಇದನ್ನು 1/2 ಗಂಟೆಗಳ ಕಾಲ ನಾನು ಬಿಡ್ತಿದ್ದೇನೆ. 1/2 ಗಂಟೆಗಳ ನಂತರ ನಾನು ಇಲ್ಲಿ ಪ್ಯಾನ್ಗೆ ಆಯಿಲ್ ಹಾಕ್ಕೊಳ್ತಿದ್ದೇನೆ. ನಾನು ಇಲ್ಲಿ ತೆಂಗಿನೆಣ್ಣೆನ ಯೂಸ್ ಮಾಡೋದು, ನೀವು ಬೇಕಾದರೆ ಅಡುಗೆ ಎಣ್ಣೆ ಸಹ ಯೂಸ್ ಮಾಡ್ಬೋದು. ಹಾಗೆ ಈ ಒಂದೊಂದಾಗಿ ನಾನು ಮೀನನ್ನು ಫ್ರೈಗೆ ಹಾಕ್ಕೊಳ್ತಿದ್ದೇನೆ ಪ್ಯಾನಿಗೆ. ಇದಕ್ಕೆ ಬೇಕಾದ ರವೆ ಹಾಕಿ ಸಹ ನೀವು ಫ್ರೈ ಮಾಡ್ಬೋದು. ನಾನಿಲ್ಲಿ ರವೆ ಹಾಕ್ಕೊಳ್ಳದೆ ನಾನು ಫ್ರೈ ಮಾಡ್ತಿದ್ದೇನೆ, ಚೆನ್ನಾಗಿ ಟೇಸ್ಟಾಗಿ ಬರ್ತದೆ. ರವೆ ಹಾಕಿದರೆ ಸಹ ಚೆನ್ನಾಗಾಗ್ತದೆ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನಾವು ಫ್ರೈ ಮಾಡಬೇಕು, ಜಾಸ್ತಿ ಹೈ ಫ್ಲೇಮ್ ಇಡಬಾರ್ದು. ಅದು ಹೈ ಫ್ಲೇಮಲ್ಲಿ ಇಟ್ಟರೆ ಮೀನೆಲ್ಲ ಸಿಡಿದು ಹೋಗ್ತದೆ, ಆಗ ಟೇಸ್ಟ್ ಏನು ಬರೋದಿಲ್ಲ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನಾವು ಚೆನ್ನಾಗಿ ಬೇಯಿಸಬೇಕು, ಆಗ ಮಸಾಲೆ ಸಹ ಸ್ವಲ್ಪ ಸಹ ಬಿಡುವುದಿಲ್ಲ. ಈಗ ಇದು ಒಂದು ಸೈಡು ಬೆಂದಿದೆ, ಹಾಗೆ ನಾನು ಇದನ್ನು ತಿರುಗಿಸಿ ಹಾಕಲು ಇನ್ನೊಂದು ಸೈಡು ಬೇಯಿಸ್ಕೊಳ್ತಿದ್ದೇನೆ. ನೋಡಿದ್ರಲ್ಲ, ಇದು ಒಂದು ಫಿಶ್ ಫ್ರೈ, ಮುರುಮೀನ್ ಫ್ರೈ ರೆಡಿಯಾಗಿದೆ ಫ್ರೆಂಡ್ಸ್. ಕರಾವಳಿ ಸ್ಟೈಲಿನಲ್ಲಿ ನಾನು ಮಾಡಿದಂಥ ಈ ಒಂದು ಮುರುಮೀನ್ ಫ್ರೈ, ನೀವು ಸಹ ಈ ರೀತಿ ಮಾಡಿ ಒಂದು ಟೇಸ್ಟ್ ಬೇರೆಯೇ ಇರ್ತದೆ. ಹಾಗೆ ನಾನು ಆಲ್ರೆಡಿ ನಾನು ನಿಮಗೆ ತೋರಿಸಿದ್ದೇನೆ ಸಾರು ಸಹ, ಅದನ್ನು ಸಹ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಈ ಒಂದು ಫ್ರೈ ಸಹ ನೋಡಿ. ಹಾಗೆ ನೀವು ಸಹ ಹೀಗೆ ಮಾಡಿ ತಿನ್ನಿ. ನಾನು ಮಾಡಿರುವಂಥ ಈ ಒಂದು ಮುರುಮೀನ್ ಫ್ರೈ ನಿಮಗೆ ಇಷ್ಟ ಆಗಿದೆ, ದಯವಿಟ್ಟು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.